ಸಿದ್ದರಾಮಯ್ಯಗೆ ಎಚ್ ಎಸ್ ದೊರೆಸ್ವಾಮಿಯವರ ಅಧ್ಯಕ್ಷತೆಯೊಳಗೆ ನಾವೊಂದು ನಿಯೋಗ ಹೋಗಿ ಹೇಳಿದ್ದೆವು, 1 ಲಕ್ಷ ಕೋಟಿ ರೂಪಾಯಿ ಕಡಿಮೆ ಅಂದ್ರಿದೆ ಅಂತೆ. ಅವನು ಮೊದಲು ನಂಬಲಿಲ್ಲ. ನಾ ಹೇಳಿದೆ, ನಾವು ಮಾಡೋದಲ್ಲ, ಸರ್ಕಾರ ನಿಮ್ಮ ಕೈಯೊಳಗಿದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದಂದಾಗ ಎಚ್ ಕೆ ಪಾಟೀಲ್ ರೀ ಮಾಡಿದ್ದು ಗೊತ್ತಿದೆ, 1.43 ಕ್ರೋರ್ ಅಕ್ರಮ ಆಗಿದೆ ಅಂತ ಹೇಳ್ತಾರೆ. ಏನು ಮಾಡ್ದ ಸಿದ್ದರಾಮಯ್ಯ? ಏನೂ ಮಾಡೋದು ಅಷ್ಟೇ ಅಲ್ಲ, ಯಾವ ಸಂತೋಷ್ ಹೆಗಡೆಯವರನ್ನು ಆಕಾಶದವರೆಗೆ ಹೊಗಳಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ಅವರ ವರದಿಯನ್ನು ಅನುಷ್ಠಾನ ಮಾಡಿ ಅಂತ ಬಿ ಜೆ ಪಿಯವರು ಹೇಳ್ತಿದ್ದ. ಇಲ್ಲಿಂದ ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯೊಳಗೆ ಅದೇ ಮಹಾಕಳ್ಳ ಏನು ಮಾಡ್ದ, ಲೋಕಾಯುಕ್ತದ ರೆಕ್ಕೆಗಳನ್ನು ಕಡಿದು ಎ ಸಿ ಬಿ ತೊಗೊಂಡು ತಮ್ಮ ನಿಯಂತ್ರಣದೊಳಗೆ ಮಾಡಿದರು. ಇದು ಯಾವುದೇ ಒಬ್ಬ ಪಕ್ವ ಜವಾಬ್ದಾರಿ ರಾಜಕಾರಣಿ ಮಾಡುವಂಥದ್ದು ಕೆಲಸ ಇದೆ ಸರ್. ಅಂದರೆ ಇವತ್ತು ಈ ಸಿದ್ದರಾಮಯ್ಯ, ಈ ಗಾಲಿ ಜನಾರ್ದನ್ ರೆಡ್ಡಿ, ಈ ಕುಮಾರಸ್ವಾಮಿ, ಯಾರು ದಲಿತರ ಬಡವರ ಭೂಮಿಗಳನ್ನ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಕೂತಿದ್ದಾನೆ ಎಲ್ಲಿ ಕೇತಿಗಾನಹಳ್ಳಿಯೊಳಗೆ, ಇವ್ರನ್ನ ಮಾಡಬೇಕಂತಲ್ಲ, ನಮ್ಗೆ ಯಾರ ಬಗ್ಗೆನೂ ವೈರತ್ವಲ್ಲಿ ನಿಮಗೆ ಗೊತ್ತಿದೆ. ಆದರೆ ಇವತ್ತು ಏನು ನಡೀತಾ ಇದೆ ವ್ಯವಸ್ಥೆಯೊಳಗೆ ಅನ್ನೋದನ್ನು ನೋಡಿದರೆ, ಯಾವ ಜನರ ಮುಂದೆ ಇಲೆಕ್ಷನ್ಗೆ ಬಂದು ಕೈ ಮುಗಿದು ನಮಗೆ ಆಶೀರ್ವಾದ ಮಾಡ್ರಿ ಅಂತ ನಾಟಕ ಮಾಡ್ತಾರೆ, ಅವರು ಮಾಡೋ ಕೆಲಸಗಳೇನು? ನೀವು ಖರೀದಿಸೋ ಯಾವುದೇ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ, ಸ್ಟೋನ್ ಚಾರ್ಜು ಇಲ್ಲ, ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ತಯಾರಿಕೆ ಬೆಲೆಯಲ್ಲಿ ಚಿನ್ನದಾಭರಣಗಳು. ಇವರು ಪ್ರತಿನಿಧಿಗಳಾಗಲಿಕ್ಕೆ ಯೋಗ್ಯದಾರ? ಈ ಪ್ರಶ್ನೆಗಳನ್ನು ಜನರಿಗೆ ಸ್ಪಷ್ಟವಾಗಿ ಮಾಡಬೇಕಾಗಿದೆ. ಈಗ ನಾವು ಹೆಂಗೆ ಹೇಳಿದೆವು ಬ್ರಿಟಿಷರಿಗೆ, ಈ ಬ್ರಿಟಿಷ್ ಆಡಳಿತ ಏನಿದೆ ಅಲ್ಲ, ಅದು ಶಾಪ ಇದೆ, ಇಟ್ಸ್ ಅ ಕರ್ಸ್. ಸಾಲ್ಟ್ ಸತ್ಯಾಗ್ರಹ ಮಾಡುವಾಗ ವಾಯ್ಸ್ ರಾಯ್ಗೆ ಮಾರ್ಚ್ 2ರಂದು ಗಾಂಧೀಜಿಯವರು ಏನು ಪತ್ರ ಬರ್ತಾರೆ ಮತ್ತೊಮ್ಮೆ ಹೋಗಿ ನೋಡಿ. ಇವತ್ತು ಇವರು ಮಾಡೋದೆಲ್ಲವೂ ಅದೇ ಇದೆ. ಸೊ ಅದಕ್ಕೆ ಸಮಗ್ರ ಜನರು ಜನತೆ ಇದು ಆಗಿ, ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಆಗಬೇಕಾದ್ರೆ ಈ ಪ್ರತಿನಿಧಿಗಳು ಅವರ ನಿಯಂತ್ರಣದೊಳಗೆ ಇರಬೇಕು. ಯಾಕಂದರೆ ಅವರು ಮಾಲೀಕರು, ಸಾರ್ವಭೌಮರು, ಯಾರೋ ನಾಗರಿಕರು ನಾವು ನೀವೆಲ್ಲರೂ, ಅವರು ಪಬ್ಲಿಕ್ ಸರ್ವೆಂಟ್ಸ್, ಸಾರ್ವಜನಿಕ ಸೇವಕರು. ಇವತ್ತು ಹಂಗೇನಾದರೂ ಇದೆ ವ್ಯವಸ್ಥೆ, ಅದನ್ನು ಆ ವ್ಯವಸ್ಥೆಗೆ ತರಬೇಕಾಗಿದೆ. ಅದನ್ನು ತಂದರೆ ಮಾತ್ರ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಯಾರು ತಮ್ಮ ಸರ್ವಸ್ವವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ, ಯಾವುದರಿಂದ ನಮ್ಮ ಬದುಕು ಚೆನ್ನಾಗಿದೆ, ಅದಕ್ಕೆ ನಾವು ಅಲ್ಪ ಆದರೂ ನಮ್ಮ ಅಳಿಲ ಸೇವೆಯನ್ನು ದೃಢ ಸಂಕಲ್ಪದಿಂದ, ಏನು ರೀ, ದೃಢ ನಿರ್ಧಾರದಿಂದ, ಯಾವ ಎಳ್ಳಷ್ಟು ಹೆದರಿಕೆ ಇರಲಾರ್ದು ಈ ದುಷ್ಟರ ಬಗ್ಗೆ, ಮತ್ತು ಯಾವ ಆಶೆ ಅಂಶಗಳಿಗೆ ಯಾವುದೇ ರೀತಿ ಒಳಗೆ ಒಳಗಾಗಲಾರದೆ ನಾವು ಮಾಡುವ ಕರ್ತವ್ಯ ಇದೆ. ಅದನ್ನೇ ಇದು ಇವತ್ತಿನ ಶುರುವಾತ ಇದು.